ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಮೂಲ ಸೌಕರ್ಯಗಳೇ ಕಣ್ಮರೆಯಾಗಿ ಬಿಟ್ಟಿದೆ. ಎಸ್, ಯಾದಗಿರಿ ಜಿಲ್ಲಾ ಕೇಂದ್ರವಾಗಿ 13 ವರ್ಷ ಗತಿಸಿದ್ರೂ ಕೂಡ ಇಲ್ಲಿ ಇನ್ನೂ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ. ಇನ್ನು ರೈಲು ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಪ್ರಯಾಣಿಕರಿಗೆ ಸಮರ್ಪಕ ಸೇವೆ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಗುಂತಕಲ್ ವಿಭಾಗೀಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ತಮ್ಮ ಬೇಡಿಕೆಗೆ ಒತ್ತಾಯಿಸಿದ್ದಾರೆ. ಯಾದಗಿರಿ ನಗರದಲ್ಲಿ ಅನೇಕ ಎಕ್ಸ್ಪ್ರೆಸ್ ರೈಲುಗಳು ನಿಲುಗಡೆ ಆಗ್ತಾ ಇಲ್ಲ. ಇದರಿಂದ ಜಿಲ್ಲೆ ಆಗಿದ್ರೂ ಕೂಡ ಜನತೆಗೆ ಅನುಕೂಲಗಳು ಸಿಗ್ತಾ ಇಲ್ಲ. ಕೂಡಲೇ ಎಲ್ಲ ರೈಲುಗಳ ನಿಲುಗಡೆಗೆ ಕ್ರಮ ವಹಿಸಬೇಕು ಮತ್ತು ಕೊರೋನಾ ನಂತರ ಬಂದಾಗಿರುವ ಇಂಟರ್ಸಿಟಿ ರೈಲು ಮತ್ತೆ ಪುನರಾರಂಭಿಸಬೇಕು. ಜೊತೆಗೆ ರೈಲು ನಿಲ್ದಾಣದಲ್ಲಿ ಲಿಫ್ಟ್ ವ್ಯವಸ್ಥೆ, ಪ್ಲಾಟ್ಫಾರಂ ಮೇಲ್ಛಾವಣಿ ವ್ಯವಸ್ಥೆ, ಆಸನದ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕೇಂದ್ರ ಆಗಿ ಸುಮಾರು 13 ವರ್ಷ ಗಳಿಸಿದ್ರು ಕೂಡ ಕೆಲವು ಎಕ್ಸ್ಪ್ರೆಸ್ ಗಾಡಿಗಳು ನಿಲ್ಲದಿರತಕ್ಕಂಥದ್ದು ದುರದೃಷ್ಟಕರ. ಸಾಕಷ್ಟು ಬಾರಿ ನಾವು ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೆ ಕೇಂದ್ರ ಸರ್ಕಾರ, ರೈಲ್ವೆ ಸಚಿವರು ಮತ್ತು ಪ್ರಧಾನಮಂತ್ರಿ ಮತ್ತು DRM ಇಲ್ಲಿವರೆಗೆ ಸ್ಪಂದಿಸಿಲ್ಲ. ನಿನ್ನೆ ಮಧ್ಯಾಹ್ನ ಬಂದಿರತಕ್ಕಂಥ ಯಾದಗಿರಿ ರೈಲು ನಿಲ್ದಾಣಕ್ಕೆ ಬಂದಿರತಕ್ಕಂಥ DRM ನಾವು ನಮ್ಮ ಸಂಘ, ನನ್ನ ಕಡೆಯಿಂದ ಮತ್ತು ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘದ ಕಡೆಯಿಂದ ನಾವು ಮನವಿ ಸಲ್ಲಿಸಿದ್ದೀವಿ. ತಕ್ಷಣ ಎಲ್ಲ ಗಾಡಿಗಳನ್ನು ನಿಲ್ಲಂಥ ಆಗಬೇಕು, ಎಲ್ಲ ನಿಲ್ಲಾರ್ದ ಎಕ್ಸ್ಪ್ರೆಸ್ಗಳನ್ನು ನಿಲ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮತ್ತು ಕೊರೋನಾದಲ್ಲಿ ರದ್ದಾಗಿರ್ತಕ್ಕಂಥ ಇಂಟರ್ಸಿಟಿಯನ್ನು ಅದಕ್ಕೆ ಮರು ಆರಂಭ ಮಾಡಬೇಕಂತಕ್ಕಂಥದ್ದು ಮನವಿ ಕೊಟ್ಟಿವಿ. ಇದಕ್ಕೆ ಸ್ಪಂದಿಸಿರೂ ಸರಿ, ಸ್ಪಂದಿಸಿಲ್ಲ ಅಂದರೆ ಉಗ್ರ ಹೋರಾಟ ಮಾಡಬೇಕಾದಂತಕ್ಕಂಥದ್ದು ರೈಲ್ವೆ ಸಚಿವರಿಗೆ ಮತ್ತು DRM ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡ್ತಿದ್ದೇನೆ. ಯಾತಗಿರಿ ರೈಲ್ವೆ ನಿಲ್ದಾಣದಲ್ಲಿ 2008 ನಂತರ ಇದು ಜಿಲ್ಲೆ ಆದ ನಂತರ ಇಲ್ಲಿ ಅನೇಕ ಟ್ರೈನ್ಗಳು ಅಪ್ ಆ್ಯಂಡ್ ಡೌನ್ ಅಂದರೆ ಬೆಂಗಳೂರು, ಚೆನ್ನೈ ಮತ್ತು ಮುಂಬೈ ಹೋಗ್ತಕ್ಕಂಥ ಟ್ರೈನ್ಗಳು ಅನೇಕ ನಿಂದಿರ್ತಾ ಇದ್ಲ. ನಿನ್ನೆ ಗುಂತಕಲ್ಲಿನ DRM ಅವರು ಇಲ್ಲಿ ಪರಿಶೀಲನೆಗೆ ಬಂದಾಗ ಅವರಿಗೆ ಮನವಿ ಪತ್ರ, ಗಿರಿನಾಡಿನ ಜನ, ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಸೇರಿ, ವಾಹನ ಚಾಲಕರು ಎಲ್ಲರೂ ಸೇರಿ ಅವರಿಗೆ ಮನವಿ ಪತ್ರ ಕೊಡಲಾಯಿತು. ಇಲ್ಲಿ ಯಾಕೆ ನಿಂದಿಸಬೇಕು ಅನ್ನೋದು ಮಹತ್ವದ. ಯಾಕೆ ನಿಂದಿಸಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲದವರೆಗೆ ವಲಸೆ ಹೋಗ್ತಕ್ಕಂಥ ಜನ ಬಾಳಿದ್ದಾರೆ, ಅದು ಬೆಂಗಳೂರು, ಪುಣೆ ಮತ್ತು ಮುಂಬೈ ದುಡಿಲಿಕ್ಕೆ. ಯಾಕೆ ದುಡಿಲಿಕ್ಕೆ ಹೋಗ್ತಂದರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಇಲ್ಲಿ ಯಾವುದು ಕೈಗಾರಿಕೆ ಇಲ್ಲ, ನೀರಾವರಿ ಇಲ್ಲ, ಯಾವುದು ಒಣಬೇಸ ಬಿಟ್ಟರೆ ಏನಿಲ್ಲ, 6 ತಿಂಗಳು ಮನೆಯಾಗೆ ಕೊಡಬೇಕಾಗ್ತದೆ. ಈ ರೀತಿ ಟ್ರೈನ್ ಸೌಲಭ್ಯ ಇಲ್ಲ ಅಂದರೆ ಅವ್ರು ಹ್ಯಾಂಗೆ ಬದುಕಲಿಕ್ಕೆ ಸಾಧ್ಯ? ಅದಕ್ಕೆ ಅವ್ರು ಹೆಣ್ಣು ಮಕ್ಕಳು ಕಟ್ಕೊಂಡು ಅವರು ವಲಸೆ ಹೋಗ್ತಾರೆ. ಹೀಗಾಗಿ ಎಲ್ಲ ಟ್ರೈನ್ಗಳು ನಿಲ್ಲಬೇಕು, ಇಂಟರ್ಸಿಟಿ ಚಾಲಿದ್ದು ರದ್ದಾಗಿದ್ದು ಪುನರ್ ಆಗಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೇವೆ. ಯಾತಗಿರಿ ರೈಲ್ವೆ ನಿಲ್ದಾಣದಲ್ಲಿ 2008 ನಂತರ ಇದು ಜಿಲ್ಲೆ ಆದ ನಂತರ ಇಲ್ಲಿ ಅನೇಕ ಟ್ರೈನ್ಗಳು ಅಪ್ ಆ್ಯಂಡ್ ಡೌನ್ ಅಂದರೆ ಬೆಂಗಳೂರು, ಚೆನ್ನೈ ಮತ್ತು ಮುಂಬೈ ಹೋಗ್ತಕ್ಕಂಥ ಟ್ರೈನ್ಗಳು ಅನೇಕ ನಿಂದಿರ್ತಾ ಇದ್ಲ. ನಿನ್ನೆ ಗುಂತಕಲ್ಲಿನ DRM ಅವರು ಇಲ್ಲಿ ಪರಿಶೀಲನೆಗೆ ಬಂದಾಗ ಅವರಿಗೆ ಮನವಿ ಪತ್ರ, ಗಿರಿನಾಡಿನ ಜನ, ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಸೇರಿ, ವಾಹನ ಚಾಲಕರು ಎಲ್ಲರೂ ಸೇರಿ ಅವರಿಗೆ ಮನವಿ ಪತ್ರ ಕೊಡಲಾಯಿತು. ಇಲ್ಲಿ ಯಾಕೆ ನಿಂದಿಸಬೇಕು ಅನ್ನೋದು ಮಹತ್ವದ. ಯಾಕೆ ನಿಂದಿಸಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲದವರೆಗೆ ವಲಸೆ ಹೋಗ್ತಕ್ಕಂಥ ಜನ ಬಾಳಿದ್ದಾರೆ, ಅದು ಬೆಂಗಳೂರು, ಪುಣೆ ಮತ್ತು ಮುಂಬೈ ದುಡಿಲಿಕ್ಕೆ. ಯಾಕೆ ದುಡಿಲಿಕ್ಕೆ ಹೋಗ್ತಂದರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಇಲ್ಲಿ ಯಾವುದು ಕೈಗಾರಿಕೆ ಇಲ್ಲ, ನೀರಾವರಿ ಇಲ್ಲ, ಯಾವುದು ಒಣಬೇಸ ಬಿಟ್ಟರೆ ಏನಿಲ್ಲ, 6 ತಿಂಗಳು ಮನೆಯಾಗೆ ಕೊಡಬೇಕಾಗ್ತದೆ. ಈ ರೀತಿ ಟ್ರೈನ್ ಸೌಲಭ್ಯ ಇಲ್ಲ ಅಂದರೆ ಅವ್ರು ಹ್ಯಾಂಗೆ ಬದುಕಲಿಕ್ಕೆ ಸಾಧ್ಯ? ಅದಕ್ಕೆ ಅವ್ರು ಹೆಣ್ಣು ಮಕ್ಕಳು ಕಟ್ಕೊಂಡು ಅವರು ವಲಸೆ ಹೋಗ್ತಾರೆ. ಹೀಗಾಗಿ ಎಲ್ಲ ಟ್ರೈನ್ಗಳು ನಿಲ್ಲಬೇಕು, ಇಂಟರ್ಸಿಟಿ ಚಾಲಿದ್ದು ರದ್ದಾಗಿದ್ದು ಪುನರ್ ಆಗಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೇವೆ. ಯಾತಗಿರಿ ರೈಲ್ವೆ ನಿಲ್ದಾಣದಲ್ಲಿ 2008 ನಂತರ ಇದು ಜಿಲ್ಲೆ ಆದ ನಂತರ ಇಲ್ಲಿ ಅನೇಕ ಟ್ರೈನ್ಗಳು ಅಪ್ ಆ್ಯಂಡ್ ಡೌನ್ ಅಂದರೆ ಬೆಂಗಳೂರು, ಚೆನ್ನೈ ಮತ್ತು ಮುಂಬೈ ಹೋಗ್ತಕ್ಕಂಥ ಟ್ರೈನ್ಗಳು ಅನೇಕ ನಿಂದಿರ್ತಾ ಇದ್ಲ. ನಿನ್ನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ TV 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.